ಅಯೋಧ್ಯೆಯಲ್ಲಿ ರಾಮ ಮಂದಿರ ಭೂಮಿ ಪೂಜೆ ನೆರವೇರಿತು ಕೊರೋನಾ ನಡುವೆ ಅದ್ಧೂರಿಯಾದಂಥ ಕಾರ್ಯಕ್ರಮ ಅಂದರೆ ಟಿ ವಿಗಳಲ್ಲೆಲ್ಲ ಭಾಳ ಜನ ವೀಕ್ಷಣೆ ಮಾಡಿದ್ರು ಕೋಟ್ಯಾಂತರ ಜನ ವೀಕ್ಷಣೆ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಅದಕ್ಕೆ ಬೆಳ್ಳಿ ಇಟ್ಟಿಗೆಯನ್ನು ಅಡಿಗಲ್ಲಾಗಿ ಅಂದರೆ ಆ ಭೂಮಿ ಪೂಜೆಯನ್ನು ನೆರವೇರಿಸಿದ್ರು ಆ ಮೂಲಕ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶ ಸಿ ಎಂ ಅವರು ಈ ಒಂದು ನೇತೃತ್ವವನ್ನು ವಹಿಸಿಕೊಂಡು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದ್ರು ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರು ಒಂದು ಪ್ರಶ್ನೆಯನ್ನು ಕೇಳಿದ್ರು ನೀವು ಬಾಬ್ರಿ ಮಸೀದಿ ನಿರ್ಮಾಣಕ್ಕೂ ಇದೇ ರೀತಿ ಮುಂದಾಳತ್ವವನ್ನು ವಹಿಸ್ತೀರಾ ಹೋಗ್ತೀರಾ ಅಂತ ಸೊ ಆಗ ಯೋಗಿ ಕೊಟ್ಟಂಥ ಉತ್ತರ ಭಾಳಷ್ಟು ಚಿತ್ರ ವಿಚಿತ್ರ ಅಂತ ಅನ್ಸುತ್ತೆ ಯಾಕೆಂದರೆ ಮುಖ್ಯಮಂತ್ರಿಯಾಗಿ ನಾನು ಯಾವುದೇ ಧರ್ಮವನ್ನು ತಾರತಮ್ಯ ಮಾಡೋದಿಲ್ಲ ಯಾವುದೇ ರೀತಿಯ ತಾರತಮ್ಯ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆದರೆ ಒಬ್ಬ ಹಿಂದೂ ಆಗಿ ನಾನು ಆ ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡೋದಿಲ್ಲ ಅಂತ ಸೊ ಬಹುತೇಕ ನೀವು ಮುಖ್ಯಮಂತ್ರಿಯಾಗಿ ಆನ್ಸರ್ ಮಾಡ್ತೀರಾ ಹಿಂದೂ ಆಗಿ ಆನ್ಸರ್ ಮಾಡ್ತೀರಾ ಅಂತ ಪ್ರಶ್ನೆ ಮಾಡ್ಬೋದು ಏನಾಗಿದೆ ಮಾಡಿದಿರ ಅಂತ ಅಂತಿಮವಾಗಿ ಅವರು ತಾನೊಬ್ಬ ಹಿಂದೂ ಆಗಿ ಆ ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಈಗ ಇದೀಗ ಈ ಒಂದು ಹೇಳಿಕೆ ವಿವಾದಕ್ಕೆ ಕಾರಣವಾಗಿದೆ ಯಾಕೆಂದರೆ ಮುಖ್ಯಮಂತ್ರಿ ಆದವರು ಎಲ್ಲ ಧರ್ಮಕ್ಕೂ ಈಕ್ವಲ್ ಈ ಧರ್ಮಕ್ಕೆ ಮುಖ್ಯಮಂತ್ರಿ ಈ ಧರ್ಮಕ್ಕೆ ಮುಖ್ಯಮಂತ್ರಿ ಅಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಈಗ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದಾರೆ ಮುಖ್ಯಮಂತ್ರಿಯಾಗಿ ಆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಬೇಕಾಗಿರ್ತಕ್ಕಂಥದ್ದು ಸಹಜ ಪ್ರಕ್ರಿಯೆ ಆದರೆ ನಾನೊಬ್ಬ ಹಿಂದೂ ಆಗಿ ಆ ಒಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗೋದಿಲ್ಲ ಅಂತ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ ಏನು ರಾಷ್ಟ್ರ ರಾಜಕಾರಣದಲ್ಲಿ ಬಿ ಜೆ ಪಿಯಲ್ಲಿ ನೋಡೋದೇ ಆದರೆ ನರೇಂದ್ರ ಮೋದಿ ಮೋದಿ ನಂತರ ಅಮಿತ್ ಶಾ ಅಮಿತ್ ಶಾ ನಂತರ ಪವರ್ಫುಲ್ ಅಂತ ಅನ್ಸ್ಕೊಂಡಿರೋದು ರಾಷ್ಟ್ರ ಮಟ್ಟದಲ್ಲಿ ಯೋಗಿ ಆದಿತ್ಯನಾಥ್ ಅಂದರೆ ಆಡಳಿತಾತ್ಮಕವಾಗಿ ಯೋಗಿ ಭಾಳ ಹಿಂದೆ ಉಳಿದಿರ್ಬೋದು ಬಟ್ ಬಿ ಜೆ ಪಿಯ ಆ ಒಂದು ಫೈರ್ ಬ್ರ್ಯಾಂಡ್ ಅನ್ನೋದಕ್ಕಿಂತ ಒಂದು ರೀತಿಯ ಆಕರ್ಷಣೀಯ ಗುಣಗಳಲ್ಲಿ ನಾಯಕತ್ವಗಳಲ್ಲಿ ಸೊ ಅದು ಯೋಗಿ ಆದಿತ್ಯನಾಥ್ ಮೂರನೇ ಸ್ಥಾನದಲ್ಲಿದ್ದಾರೆ ಇದೀಗ ಬಾಬ್ರಿ ಮಸೀದಿ ಪುನರ್ ಕಾರ್ಯದಲ್ಲಿ ಭಾಗಿಯಾಗೋದ್ರ ಬಗ್ಗೆ ಮುಖ್ಯಮಂತ್ರಿಯಾಗಿ ನಾನು ವಿರೋಧ ಮಾಡೋದಿಲ್ಲ ಎಲ್ರಿಗೂ ಒಂದೇ ಆದರೆ ಒಬ್ಬ ಹಿಂದೂ ಆಗಿ ನಾನು ಅಟ್ ಅದನ್ನು ಅಟೆಂಡ್ ಮಾಡೋದಿಲ್ಲ ಅನ್ನೋ ಪ್ರಶ್ನೆ ಉತ್ತರವನ್ನು ಕೊಟ್ಟಿದ್ದಾರೆ ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈ ಒಂದು ಬಬ್ರಿ ಮಸೀದಿ ನಿರ್ಮಾಣ ಕಾರ್ಯದ ಏನು ಶುರುವಾಗುತ್ತಲ್ಲ ಆ ಒಂದು ಈವೆಂಟ್ಗೆ ಭಾಗಿಯಾಗಬೇಕಾ ಭಾಗಿಯಾಗಬಾರ್ದಾ ಅಥವಾ ಭಾಗಿಯಾಗ್ತಾರಾ ಭಾಗಿಯಾಗೋದಿಲ್ವಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಸೋರಿ ಎಲ್ರಿಗೂ ಕೂಡ ತಲುಪಲಿ ಶೇರ್ ಮಾಡಿ ಲೈಕ್ ಮಾಡಿ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಶುಭ ದಿನ